ಶಿವನ ಸರಿಮಂಚದಲ್ಲಿ ಸರಸಿಜ ಭವನ ಸಮಗದ್ದುಗೆಗಳಲ್ಲಿ ವಾಸವನ ತೊಡೆ ಸೋಂಕಿನಲ್ಲಿ ಕುಳ್ಳಿಹರು ಈ ಮಹೇಶ್ವರರು ಶಿವನ ಸರಿಮಂಚದಲ್ಲಿ ಕುಳ್ಳಿಹರು ಈ ಮಹೇಶ್ವರರು ಸರಸಿಜ ಭವನ ಸಮಗದ್ದುಗೆಗಳಲ್ಲಿ ಕುಳ್ಳಿಹರು ಈ ಮಹೇಶ್ವರರು ವಾಸವನ ತೊಡೆ ಸೋಂಕಿನಲ್ಲಿ ಕುಳ್ಳಿಹರು ಈ ಮಹೇಶ್ವರರು ಇವರ ಸರಿಸಕೆ ಸಲ್ಲದ ಈ ಯಾದವನನು ಉದ್ದದಲ್ಲಿರಿಸಿ ಬಹುಮಾನವನು ಮಾಡಿದೆ ಭೀಷ್ಮ ಯಜ್ಞವನಳಿದೆ ನೀನೆಂದ ಇವರ ಸರಿಸಕೆ ಸಲ್ಲದ ಈ ಯಾದವನನು ಉದ್ದದಲ್ಲಿರಿಸಿ ಬಹುಮಾನವನು ಮಾಡಿದೆ ಭೀಷ್ಮ ಯಜ್ಞವನಳಿದೆ ನೀನೆಂದ ಬಾಂಧವರೇ, ಕುಮಾರವ್ಯಾಸ ಭಾರತದ ಸಭಾಪರ್ವದ ಎಂಟನೆಯ ಸಂಧಿಯಲ್ಲಿ ಹದಿನೆಂಟನೆಯ ಪದ್ಯಕ್ಕೆ ನಾವು ಬರ್ತಾ ಇದ್ದೇವೆ. ಶ್ರೀಕೃಷ್ಣನಿಗೆ ಅಗ್ರಪೂಜೆಯನ್ನ ಮಾಡಿದ ಬಗೆಗೆ ಉಳಿದವರು ಯಾರೂ ಮಿಸುಕಾಡದೇ ಇದ್ದಾಗ ಕ್ಷತ್ರಿಯರಲ್ಲಿ ಸ್ವಲ್ಪ ಭಿನ್ನ ಭಾವ ಇದ್ರೂ ಕೂಡ ಅದು ಮೇಲಕ್ಕೆ ಬರದೇ ಇದ್ದಾಗ ಅವನ ಪೂರ್ವ ವೈರದಲ್ಲಿ ಶಿಶುಪಾಲ ಎದ್ದು ನಿಂತು ಆಸ್ಫೋಟಿಸಿ ಮಾತುಗಳನ್ನು ಆಡ್ತಾ ಇದ್ದಾನೆ. ಅದರ ಭಾಗಕ್ಕೆ ನಾವು ಬರ್ತಾ ಇದ್ದೇವೆ. ಅವನಿಗೆ ಕೃಷ್ಣನಿಗೆ ಈ ಅಗ್ರಪಟ್ಟವನ್ನು ಕಟ್ಟಿದ್ದು ಸ್ವಲ್ಪನೂ ಇಷ್ಟ ಇಲ್ಲ. ಅದರಿಂದ ಏನ್ ಮಾಡ್ತಾನೆ, ರಾಜರುಗಳನ್ನು ಎತ್ತಿ ಕಟ್ಟುವ ಪ್ರಯತ್ನವನ್ನ ಮಾಡ್ತಾನೆ ಅಂತ ನಿನ್ನೆ ನಾನು ಹೇಳಿದ್ದೆ. ಎತ್ತಿ ಕಟ್ಟುವ ಪ್ರಯತ್ನ ಅಂದ್ರೇನು, ಅವರನ್ನು ತುಂಬಾ ಹೊಗಳ್ಬಿಡೋದು. ಅವರಿಗೆ ಇದ್ದಕ್ಕಿದ್ದಾಗೆ ಭುಜಬಲ ಬರಬೇಕು, ಅವರಿಗೆ ನಿಜವಾಗಿ ಕೃಷ್ಣನ ಮೇಲೆ ಸೀಟು ಬರಬೇಕು, ತಾವು ದೊಡ್ಡವರು ಅಂತ ಅನ್ನಿಸಬೇಕು, ಅಥವಾ ತಮ್ಮಲ್ಲೇ ದೊಡ್ಡವರು ಇದ್ದಾರೆ ಅಂತ ಅನ್ನಿಸಬೇಕು, ಕೃಷ್ಣನಿಗೆ ಕೊಟ್ಟಿದ್ದ ತಪ್ಪು ಅಂತ ಅನ್ಸ. ಇಂಥ ಭಾವನೆಯಿಂದ ನೋಡ್ರಿ, ಇಲ್ಲಿ ಭೀಷ್ಮನಿಗೆ ಹೇಳ್ತಾ ಇರೋದವನು, ಇಲ್ಲಿ ರಾಜರುಗಳಿದಾರಲ್ಲ ಅವ್ರನ್ನ ಏನಂತ ತಿಳ್ಕೊಂಡಿದ್ಯಾ ನೀನು, ಶಿವನ ಸರಿ ಮಂಚದಲ್ಲಿ ಕುಳ್ಳಿಹರು ಈ ಮಹೇಶ್ವರರು. ನೀವು ಬೇಕಾದ್ರೆ ಯೋಗ್ಯತೆಯ ದೃಷ್ಟಿಯಿಂದ ಈಶ್ವರ ಇದನಲ್ಲ ಅವನ ಮಂಚದಲ್ಲಿ, ಅವನ ಪಕ್ಕದಲ್ಲಿ ಅಥವಾ ಪಕ್ಕದಲ್ಲಿ ಇನ್ನೊಂದು ಮಂಚ ಇಟ್ಟು ಅದರ ಮೇಲೆ ಕೂರಿಸೋದಕ್ಕೆ ಯೋಗ್ಯರಾಗಿದ್ದಾರವರು, ಅಂತಹ ಶಕ್ತಿವಂತರು ಅವರು. ಅಥವಾ ಸರಸಿಜ ಭವನ ಸಮಗದ್ದುಗೆಗಳಲ್ಲಿ ಬ್ರಹ್ಮನ ಹತ್ರ ಹೋಗಿ, ಲೋಕದಲ್ಲಿ ಸೃಷ್ಟಿಕರ್ತ ಅಂದ್ರೆ ಬ್ರಹ್ಮ ತಾನೆ, ಅವನಿಗಿರುವಷ್ಟು ಸ್ಥಾನ ಯಾರಿಗೂ ಇಲ್ವಲ್ಲ, ಪೂಜ್ಯ ಪಿತಾಮಹ ಅವನು. ಆದ್ರೆ ಅವನ ಪಕ್ಕದಲ್ಲಿ ಮಂಚ ಇಟ್ಟು ಸಿಂಹಾಸನ ಇಟ್ಟು ಅಲ್ಲಿ ಬೇಕಾದ್ರೆ ಕೂತ್ಕೊಳ್ಳೋದಿಕ್ಕೆ ಯೋಗ್ಯರಾಗಿದ್ದಾರೆ ಈ ರಾಜರುಗಳು. ಅಥವಾ ವಾಸವನ ತೊಡೆ ಸೋಂಕಿನಲ್ಲಿ, ಆ ದೇವೇಂದ್ರ ಇದಾನಲ್ಲ, ವಾಸವ ಅಂದ್ರೆ ದೇವೇಂದ್ರ, ದೇವೇಂದ್ರನ ತೊಡೆ ಸೋಕು ಹಾಗೆ ಆ ಪಕ್ಕದಲ್ಲಿ ಸಿಂಹಾಸನದ ಒಂದು ಭಾಗದಲ್ಲಿ ಸಾಮಾನ್ಯ ಜಯಂತ ಕೂತ್ಕೊಳ್ತಾನೆ ಅಲ್ಲಿ ಆ ತೊಡೆ ಸೋಂಕಿನಲ್ಲಿ. ಅಥವಾ ಅರ್ಜುನ ಮುಂದೆ ಹೋದಾಗ ಅಲ್ಲಿ ಕೂತ್ಕೊಳ್ತಾನೆ ಅಂತ ಬರ್ತದೆ. ಅಂತ ಆಪ್ತತೆಯನ್ನು ಸೃಷ್ಟಿ ಮಾಡಿಕೊಳ್ಳುವಷ್ಟು ಇಂದ್ರನೊಂದಿಗೆ ಶಿವನೊಂದಿಗೆ ಬ್ರಹ್ಮನೊಂದಿಗೆ ಸಮಸ್ಪರ್ಧಿಗಳಾಗಿ ನಿಲ್ಲಬಲ್ಲ ಯೋಗ್ಯತೆಯನ್ನ ಸತ್ವವನ್ನ ಸೃಷ್ಟಿಶಕ್ತಿಯನ್ನ ಉಳ್ಳಂತಹ ಈ ರಾಜರು ಇದಾರಲ್ಲ, ಇವರ ಸರಿಸಕೆ ನಿಲ್ಲದ ಈ ಯಾದವನನು, ಚೆನ್ನಾಗಿದೆ, ಇವರ ಮಟ್ಟಕ್ಕೆ ವರೆಗೆ ನಿಲ್ಲದಿಲ್ಲ ಇವನು ಯಾದವ ಅಂದ್ರೆ, ಪ್ರತಿಯೊಬ್ಬ ವ್ಯಕ್ತಿಯನ್ನು ಕೂಡ ಅವನವನ ಸಾಧನೆಯ ಕ್ಷೇತ್ರದಲ್ಲಿ ಅಳಿಬೇಕು. ಈ ಕೃಷ್ಣ ಏನ್ ಮಾಡಿದಾನೆ ಅಂತ ಇವನ ನೀವು ಹೊಗಳಬೇಕು. ಓಡೋಗ್ತಾ ಇದ್ದ ವ್ಯಕ್ತಿ ಇವನು ಪಲಾಯನ ಪಟು ಅಂತ ಹಿಂದೆ ಜರಾಸಂಡ ಹೇಳಿರ್ಲಿಲ್ವೇ, ಅವನ ಶಿಷ್ಯ ಅವನ ಶಿಶುಪಾಲ. ಅದರಿಂದ ಅವರ ಸರಿಸಕೆ ಸಲ್ಲದ ಈ ಯಾದವನನ್ನು ಉದ್ದದಲ್ಲಿರಿಸಿ, ಈ ಶಬ್ದನ ಕನ್ನಡದಲ್ಲಿ ಇವನೊಬ್ಬನೇ ಬಳಸಿರೋದು, ಇನ್ಯಾರು ಬಳಸಿಲ್ಲ. ಉದ್ದದಲ್ಲಿ ಇರಿಸಿ, ನಾವೇನ್ ಮಾಡ್ತೀವಿ, ಅವ್ನು ತುಂಬಾ ಹೆಚ್ಚು ಮಾಡಬೇಡ, ಅವನ್ನ ಉಬ್ಬಿಸಬೇಡ ಅನ್ನೋ ಮಾತು ಶಬ್ದ ಕನ್ನಡದಲ್ಲಿದೆ, ಬಳಕೆಯಲ್ಲಿದೆ. ಆದರೆ ಉದ್ದದಲ್ಲಿರಿಸಿ ತುಂಬಾ ದೊಡ್ಡವನನ್ನಾಗಿ ಮಾಡಿ, ಉದ್ದ ಅನ್ನೋ ಶಬ್ದಕ್ಕೆ ಸಾಮಾನ್ಯವಾಗಿ ಎಡೆ ಕೋದು ಇರದಿರಿ ಪಂಪ ಹೇಳ್ತಾನೆ.
ಉದ್ದಂ ನುಡಿಯದಿರಿಂ, ಸಿಕ್ಕಾಪಟ್ಟೆ ಮಾತಾಡಬೇಡಿ ಅಂತ ಅರ್ಥ ಅಲ್ಲಿ ಉದ್ದ ಅನ್ನೋದಕ್ಕೆ. ಇಲ್ಲಿ ಕುಮಾರವ್ಯಾಸನ ಶಬ್ದಶಕ್ತಿ ಎಷ್ಟಿದೆ ಅಂದ್ರೆ ಹೊಸ ಹೊಸ ಅರ್ಥಗಳನ್ನ ಹಳೆಯ ಶಬ್ದಕ್ಕೆ ತುಂಬಿಡ್ತಾನವನು. ಇಂತಹ ಈ ಮನುಷ್ಯನನ್ನ ಯಾದವನನ್ನ ಅವರ ದೇವೇಂದ್ರನ ಬ್ರಹ್ಮನ ಶಿವನ ಪಕ್ಕದಲ್ಲಿ ಕುಳಿತುಕೊಳ್ಳುವ ಯೋಗ್ಯತೆ ಇರುವ ರಾಜರುಗಳ ಪಕ್ಕದಲ್ಲೇ ಸ್ವಲ್ಪವೂ ಯೋಗ್ಯತೆ ಇಲ್ಲದ ಈ ಯಾದವನನ್ನು ಸರಿಸಕ್ಕೆ ಸಲ್ಲದವರು, ಅವನ ಮಟ್ಟಕ್ಕೆ ಬರದ ಯಾದವನನ್ನ ಇಡೋದಷ್ಟೇ ಅಲ್ಲ, ಉದ್ದದಲ್ಲಿರಿಸಿ ಬಹಳ ಪ್ರತಿಷ್ಠೆ ಮಾಡಿ ಅವನನ್ನು ಬಹಳ ದೊಡ್ಡವನು ಅಂತ ಹೇಳಿಸ್ಬಿಟ್ಟು ಬಹುಮಾನವನ್ನು ಮಾಡಿದೆ. ಗೌರವ, ಬಹುಮಾನ ಅಂದ್ರೆ ಗೌರವ ಅಂತ ಹೇಳಿ ಬಹುಮಾನವನ್ನು ಮಾಡಿದೆ. ಭೀಷ್ಮ, ನೀನ್ ಮಾಡಿದ್ದೇನು ಗೊತ್ತಾ, ಯಜ್ಞವ ನಡಿದೆ ನೀನಿಂದ. ಇದು ಪಂಪನ ಮಾತೇನೆ, ನೀನ್ ಹಾಳು ಮಾಡಿಬಿಟ್ಟೆ, ಯಾಗಕ್ಕೆ ಕೆಟ್ಟ ಹೆಸರು ಬಂತು. ಅದರಿಂದ ನೀನು ಮಾಡಿದ್ದು ಕೇವಲ ಒಬ್ಬ ಸಾಮಾನ್ಯ ಮನುಷ್ಯನನ್ನ ಉನ್ನತ ಶೃಂಗಕ್ಕೆ ಏರಿಸುವ ಒಂದು ದುಷ್ಟ ಪ್ರಯತ್ನವನ್ನ ಮಾಡಿದೆ ನೀನು. ಹಾಗೆ ಮಾಡಿ ಪರಿಣಾಮ ಏನಾಯ್ತು ಗೊತ್ತಾ, ಇದುವರೆಗೆ ಮಾಡಿದ ಯಾಗದ ಫಲ ಎಲ್ಲ ಹಾಳಾಗಿ ಹೋಗುವಂತೆ ಮಾಡಿದೆ. ಯಾಕೆಂದ್ರೆ ಕಿರೀಟಪ್ರಾಯವಾದ ಶೃಂಗ ರೂಪದ ಈ ಒಂದು ಅಗ್ರಪೂಜೆಯ ಕಾರ್ಯವನ್ನ ಸಾಮಾನ್ಯ ಮನುಷ್ಯನೊಬ್ಬನಿಗೆ ಅರ್ಪಿಸಿಬಿಟ್ಟು ಎಲ್ಲವನ್ನ ಹಾಳು ಮಾಡಿದೆ. ಹೀಗೆ ತರ್ಕಬದ್ಧವಾಗಿ ಅಲ್ಲಿದ್ದ ರಾಜರುಗಳಿಗೂ ಒಂದು ವೇಳೆ ನಿಜವೋ ಏನೋ ಅಂತ ಅನಿಸುವಷ್ಟರ ಮಟ್ಟಿಗೆ ಇವನು ತನ್ನ ವಾದ ಕೌಶಲವನ್ನ ಮೆರೆದಿದ್ದಾನೆ. ಸಕಲ ಶಾಸ್ತ್ರ ಶ್ರವಣ ವೇದ ಪ್ರಕಾರ ಧರ್ಮ ವಿಚಾರ ಪೌರಾಣಿಕ ಕಥಾ ಪ್ರಾಗಲ್ಭ್ಯ ಇನ್ನಿತರ ಸಾರ ಸಂಗತಿಯ ಸಕಲ ಶಾಸ್ತ್ರ ಶ್ರವಣ ವೇದ ಪ್ರಕಾರ ಧರ್ಮ ವಿಚಾರ ಪೌರಾಣಿಕ ಕಥಾ ಪ್ರಾಗಲ್ಭ್ಯ ಇನ್ನಿತರ ಸಾರ ಸಂಗತಿಯ ಅಕಟ ನೀರಲಿ ನೆರಗಿ ಅಕಟ ನೀರಲಿ ನೆರಗಿ ಪಶುಪಾಲಕನ ಪೂಜಾ ಸಾಧನಾರ್ಥ ಪ್ರಕಟನಾದೈ ಪಶುಪಾಲಕನ ಪೂಜಾ ಸಾಧನಾರ್ಥ ಪ್ರಕಟನಾದೈ ಭೀಷ್ಮ ಮೂರ್ಖಾಧಮ ನೀನೆಂದ ಭೀಷ್ಮ ಮೂರ್ಖಾಧಮನು ನೀನೆಂದ ನಮಸ್ಕಾರ. ಕುಮಾರವ್ಯಾಸ ಭಾರತದ ಸಭಾಪರ್ವದ 8ನೇ ಅಧ್ಯಾಯದ 19ನೇ ಪದ್ಯ ಇದು. ಇಲ್ಲಿ ಶಿಶುಪಾಲನ ಆಕ್ಷೇಪಣೆ ಮುಂದುವರಿತಾ ಇದೆ ಅಂತ ನಾನು ಕಳೆದ ಬಾರಿನೇ ಹೇಳಿದ್ದೆ. ಸಕಲ ಶಾಸ್ತ್ರ ಶ್ರವಣ ವೇದ ಪ್ರಕಾರ ಧರ್ಮ ವಿಚಾರ ಪೌರಾಣಿಕ ಕಥಾ ಪ್ರಾಗಲ್ಭ್ಯ. ನೋಡಪ್ಪ, ರಾಜಸೂಯ ಯಾಗದಲ್ಲಿ ನಡೆದದ್ದೇನೇನು ಜ್ಞಾಪಿಸ್ಕೋ. ಮೊದಲ ದಿನದಿಂದ ಕೊನೆಗೆ ಪೂರ್ಣಾಹತಿ ಆಗುವ ತನಕ ಪವಿತ್ರವಾದ ಕಾರ್ಯಗಳನ್ನೇ ಮಾಡಿದ್ದೀರಿ, ಒಂದಲ್ಲ ಎರಡಲ್ಲ. ಯಾವುದು? ಸಕಲ ಶಾಸ್ತ್ರ ಶ್ರವಣ. ಈ ಹೋಮದ ಅಂಗವಾಗಿ ಸೇರಿದ್ದವರಿಗೆ ಶಾಸ್ತ್ರವನ್ನ ಕೇಳಿಸುವ ಒಂದು ಕಾರ್ಯ ನಡೀತಾ ಇರುತ್ತೆ. ಧರ್ಮಾರ್ಥ ವಿಚಾರ ಯಾರಾದರೂ ಒಬ್ರು ವಿದ್ವಾಂಸರು ಉಪನ್ಯಾಸ ಮಾಡಿರ್ತಾರೆ. ಇಲ್ಲಿ ನಡೆದಿಷ್ಟು ದಿವಸದಲ್ಲಿ ಸಕಲ ಶಾಸ್ತ್ರ ಶ್ರವಣ, ಹಾಗೆ ವೇದ ಪ್ರಕಾರ, ವೇದಗಳನ್ನ ನೀವು ಉದ್ಧರಿಸಿದ್ರೆ ಅವುಗಳಿಂದ ಬೇಕಾದಷ್ಟು ಭಾಗಗಳನ್ನು ತೆಗೆದು ಹೇಳ್ತಾ ಇದ್ರೆ ಧರ್ಮ ವಿಚಾರ ಪೌರಾಣಿಕ ಕಥಾ ಪ್ರಾಗಲ್ಭ್ಯ. ಹಾಗೆ ಧರ್ಮದ ಸದಸ್ಯ ಅಂತ ನಡೀತಾ ಇತ್ತು, ಚರ್ಚೆ ನಡೀತಾ ಇತ್ತು. ಅದು ನಂಗೆ ತುಂಬಾ ಸಂತೋಷವನ್ನು ಕೊಡ್ತು. ಎಲ್ಲವೂ ಒಳ್ಳೆಯದೇನೆ, ಶಾಸ್ತ್ರ ಶ್ರವಣ, ವೇದಗಳಿಂದ ಪಠನ, ಮತ್ತೆ ಧರ್ಮದ ಚರ್ಚೆ, ಕೊನೆಯಲ್ಲಿ ಸಾಯಂಕಾಲದಲ್ಲಿ ಪೌರಾಣಿಕ ಕಥಾ ಪ್ರಾಗಲ್ಭ್ಯ ಅಂದ್ರೆ ಪಾಂಡಿತ್ಯ ಅಂತ. ಪುರಾಣ ಕಥೆಗಳನ್ನ ಅಲ್ಲಿ ಕಥಕರು ಪುರಾಣಿಕರು, ಅವ್ರಿಗೆ ಪುರಾಣಿಕರು ಅಂತ ಹೆಸರು ಅವರಿಗೆ. ಸಂಜೆ ಹೊತ್ತಿನಲ್ಲಿ ಪುರಾಣಗಳ ಬಗ್ಗೆ ವಿಸ್ತಾರವಾಗಿ ಹೇಳ್ತಾ ಇದ್ದ, ಅವ್ರ ಜ್ಞಾನ ಅವರ ಬೆರಳ ತುದಿಯಲ್ಲೇ ಸಕಲ ಶಾಸ್ತ್ರಗಳಿದ್ವು. ಅಂಥವರು ಸಾಯಂಕಾಲ ಪುರಾಣ ಶ್ರವಣ ಮಾಡಿಸ್ತಾ ಇದ್ರು. ಇಷ್ಟೆಲ್ಲ ಇತ್ತಲ್ಲ,
ಇನಿತರ ಇನಿತರ ಅಂದ್ರೆ ಇಷ್ಟರ, ಇಷ್ಟೊಂದರ ಸಾರ ಸಂಗತಿಯ ಅಂದ್ರೆ ನೀವು ಪ್ರತಿನಿತ್ಯ ಧಾರ್ಮಿಕವಾದ ಬೌದ್ಧಿಕವಾದ ಕೇಳುವವರಿಗೆ ಹಿತವಾಗುವ ಮನರಂಜನೆಯ ಎಲ್ಲ ಕಾರ್ಯವನ್ನು ಮಾಡಿದ್ರೆ ಇನಿತರ ಸಾರ ಸಂಗತಿಯ ಅಯ್ಯ ಏನ್ ಮಾಡಿದೆ ನೀನು ಇವಾಗ? ನೀರಲ್ಲಿ ನೆರಹಿ, ಕೃಷ್ಣನಿಗೆ ಪಟ್ಟ ಕಟ್ಟಿದ್ದ ಅಗ್ರಪಟ್ಟವನ್ನ ನೀರಲ್ಲಿ ತುಂಬಿದಂತಾಯ್ತು. ಪಶುಪಾಲಕನ ಪೂಜಾ ಸಾಧನಾರ್ಥ ಪ್ರಕಟನಾದೈ, ಎಲ್ಲ ಬಿಟ್ಬಿಟ್ಟೆ, ಉತ್ತಮವಾದ ಕಾರ್ಯಗಳನ್ನು ಬಿಟ್ಬಿಟ್ಟು ಇಲ್ಲಿ ಪಶುಪಾಲಕ ಒಬ್ಬ ಗೊಲ್ಲ, ಅವನ ಪೂಜಾ ಸಾಧನಾರ್ಥ ಪ್ರಕಟ, ಅವನನ್ನು ಗೌರವಿಸೋದಕ್ಕೋಸ್ಕರ ಇಷ್ಟೊಂದು ಮಾತುಗಳನ್ನು ಆಡ್ತಾ ಇದೀಯ, ಹೀಗೆಲ್ಲ ಮಾಡಿದೀಯಲ್ಲ. ಭೀಷ್ಮ ಹೊಗಳಿದ್ದು ಕೃಷ್ಣನಂತಾನೆ, ಏನ್ ಹೇಳಿದೆ ನೀನು? ಚತುರ್ದಶಾಂಶದ ತಂತು ರೂಪನು, ತಂತುವಿನ ಪಟ, ಮೃತ್ತಿಕೆಯ ಘಟ ಅಂತೆಲ್ಲ ಹೇಳಿದ್ಯಲ್ಲ, ಈ ಸಣ್ಣ ವ್ಯಕ್ತಿಯನ್ನ ಇಷ್ಟು ಉದ್ದದಲ್ಲಿರಿಸಿ ಮಾತಾಡೋದಕ್ಕೆ ನಿಂಗೆ ಮನಸ್ಸು ಹೇಗ್ ಬಂತು?